ಸಿದ್ದರಾಮಯ್ಯ ಶಾಸಕ ಪುಟ್ರಾಜು ಭೇಟಿ ವಿಚಾರ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಭೇಟಿ ಹಿಂದೆ ರಾಜಕೀಯ ಉದ್ದೇಶ ಇಲ್ಲ ಮಂಡ್ಯದ ವಿಸಿ ಫಾರಂನಲ್ಲಿ ಶಾಸಕ ಸಿಎಸ್ ಪುಟ್ರಾಜು ಇದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಸಿದ್ದರಾಮಯ್ಯ ಶಾಸಕ ಪುಟ್ರಾಜು ಭೇಟಿ ವಿಚಾರ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಭೇಟಿ ಹಿಂದೆ ರಾಜಕೀಯ ಉದ್ದೇಶ ಇಲ್ಲ ಮಂಡ್ಯದ ವಿಸಿ ಫಾರಂನಲ್ಲಿ ಶಾಸಕ ಸಿಎಸ್ ಪುಟ್ರಾಜು ಸ್ಪಷ್ಟನೆ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದರು ಅದನ್ನ ಯಾರೋ ಫೋಟೋ ತೆಗೆದು ವೈರಲ್ ಮಾಡಿದ್ದಾರೆ ಸಿದ್ದರಾಮಯ್ಯ ಜೊತೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ನನ್ನ ರಾಜಕೀಯ ಜೀವನ ಜನತಾ ಪಕ್ಷದಿಂದ ಆರಂಭ ಆಗುತ್ತೆ ನನ್ನ ರಾಜಕೀಯ ಅಂತ್ಯವೂ ಕೂಡ ಜೆಡಿಎಸ್ ನಲ್ಲೇ ಆಗಲಿದೆ ಅಂದ್ರೆ ಜನತಾ ಪಕ್ಷದಿಂದ ಆರಂಭ ಆಗಿದೆ ಜನ ನನಗೆ ಪ್ರೀತಿ ಕೊಟ್ಟಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಅಂತ ಅಷ್ಟೇ ಅಲ್ಲ ಕುಮಾರಸ್ವಾಮಿ ದೇವೇಗೌಡರು ಕೂಡ ನನ್ನ ಪರವಾಗಿ ಇದ್ದಾರೆ ಇದರ ನಡುವೆ ನಾನು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ನನ್ನ ರಾಜಕೀಯ ಅಂತ್ಯವೂ ಕೂಡ ಇದೇ ಜೆಡಿಎಸ್ ನಲ್ಲಿ ಆಗುತ್ತೆ ಬೇರೆ ಪಕ್ಷಕ್ಕೆ ಹೋಗುವಂತ ಪ್ರಶ್ನೆಯೇ ಇಲ್ಲ ಸಿದ್ದರಾಮಯ್ಯ ಭೇಟಿ ಬಗ್ಗೆ ಸಿಎಸ್ ಪುಟ್ರಾಜು ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಹಾಗಂತ ಒಂದು ಪಕ್ಷದ ನಾಯಕರು ಇನ್ನೊಂದು ಪಕ್ಷದ ನಾಯಕರನ್ನ ಭೇಟಿ ಮಾಡಬಾರದು ಅಂತ ಅಲ್ಲ ಅಥವಾ ಆ ಒಂದು ಪಕ್ಷದ ನಾಯಕರು ಇನ್ನೊಬ್ಬ ವ್ಯಕ್ತಿ ಜೊತೆ ಮಂದ್ರೆ ಪಕ್ಷದ ನಾಯಕರನ್ನ ಭೇಟಿ ಮಾಡಿದ್ರೆ ಮಾತುಕತೆ ನಡೆಸಿದ್ರೆ ಅವರು ಆ ಪಕ್ಷಕ್ಕೆ ಹೋಗ್ತಾರೆ ಅಂತ ಕೂಡ ಅಲ್ಲ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೆಲಸದ ನಿಮಿತ್ತ ಭೇಟಿ ಮಾಡಿರಬಹುದು ಆ ಸಾಧ್ಯತೆಗಳು ಕೂಡ ಇದಾವೆ ಅವರು ಅವರ ಜೊತೆ ನನಗೆ ನಿನ್ನೆ ರಾತ್ರಿ ಏನೋ ಪಕ್ಷದ ಅಭ್ಯರ್ಥಿ ಅನೌನ್ಸ್ ಆಯ್ತು ಅಂತ ನನ್ನ ಮುಂದೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಒಳ್ಳೆದಾಗ್ಲಿ ಹೋಗಿ ಕೆಲಸ ಮಾಡಪ್ಪ ಅಂತ ಅವರು ನನ್ನ ಮುಂದೆ ಹೇಳಿದ್ರು ನಾನು ಕೂತಿದ್ದಂಥ ಜಾಗಕ್ಕೆ ಎಲ್ಲ ಅಕ್ಕಪಕ್ಕ ಬಂದು ಕೂತ್ಕೊಂಡ್ರು ಬಹುತೇಕ ಯಾರೋ ಪಾಪ ಈ ಇಂಥ ಮಿಸ್ಗೈಡ್ ಮಾಡುವಂಥ ವ್ಯಕ್ತಿಗಳು ಯಾರೋ ಫೋಟೋ ಹಿಡಿದು ಹಾಕಿದ್ದಾರೆ ಅಷ್ಟು ಬಿಟ್ಟರೆ ನಾನು ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗುವಂಥ ಮುಂಚೆ ನಾನು ದೇವೇಗೌಡರ ಜೊತೆ ಫೋನಲ್ಲಿ ಮಾತಾಡಿ ನನಗೆ ಬರೋಕ್ಕಾಗ್ತಾ ಇಲ್ಲ ನಿಮ್ಗೆ ನೋಡಬೇಕಾಗಿತ್ತು ನಿಮ್ಮ ಸಿದ್ದರಾಮಯ್ಯವ್ರದ್ದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಅದೊಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ಅಂತಲೇ ಹೇಳೋದು ಅವರು ಅವ್ರ ಜೊತೆ ನನಗೆ ನಿನ್ನೆ ರಾತ್ರಿ ಏನೋ ಪಕ್ಷದ ಅಭ್ಯರ್ಥಿ ಅನೌನ್ಸ್ ಆಯಿತು ಅಂತ ನನ್ನ ಮುಂದೆ ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ರು ಒಳ್ಳೆದಾಗ್ಲಿ ಹೋಗಿ ಕೆಲಸ ಮಾಡಪ್ಪ ಅಂತ ಅವರು ನನ್ನ ಮುಂದೆ ಹೇಳಿದ್ರು ನಾನು ಕೂತಿದ್ದಂಥ ಜಾಗಕ್ಕೆ ಎಲ್ಲ ಅಕ್ಕಪಕ್ಕ ಬಂದು ಕೂತ್ಕೊಂಡ್ರು ಮತ್ತೆ ಯಾರೋ ಪಾಪ ಈ ಇಂಥ ಮಿಸ್ಗೈಡ್ ಮಾಡುವಂಥ ವ್ಯಕ್ತಿಗಳು ಯಾರೋ ಓಕೆ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ ನೀವು ಕೇಳಿಸ್ಕೊತಾ ಇದ್ದೀರಾ ನಾನು ಇಲ್ಲಿ ಭೇಟಿ ಮಾಡೋದಕ್ಕಿಂತ ಮುಂಚೆ ನಾನು ದೇವೇಗೌಡರಿಗೆ ಫೋನ್ ಮಾಡಿ ಹೇಳಿದ್ದೆ ಹಿಂಗೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸೊ ನಾನು ಹೇಳಿ ಬಂದಿದ್ದೆ ಅಕಸ್ಮಾತ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಆಗಿದ್ದರೆ ನಾನು ಕರೆ ಮಾಡಿ ಅವ್ರಿಗೇನು ಹೇಳಬೇಕಾಗಿರುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತ ಪುಟ್ರಾಜು ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ವಿಚಾರವಾಗಿ ಅವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಆದರೆ ರಾಜಕೀಯದಲ್ಲಿ ಎಲ್ಲವೂ ಕೂಡ ಕುತೂಹಲ ಮೂಡುತ್ತೆ ಯಾಕೆಂದರೆ ರಾತ್ರೋರಾತ್ರಿ ಎಲ್ಲವೂ ಕೂಡ ಬದಲಾವಣೆ ಆಗೋಗುತ್ತೆ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ರಾಜಕೀಯದಲ್ಲಿ ಇವತ್ತು ಕಿತ್ತಾಡಿರೋರು ನಾಳೆ ಒಂದಾಗ್ಬೋದು ಆ ರೀತಿ ಆಗಿರುವಂಥ ಘಟನೆಗಳು ನಾವು ನೋಡಿದ್ದೀವಿ ಹಿಂದೆ ಈಗಲೂ ಕೂಡ ನೋಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಯಾಕೆಂದರೆ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಯಾವುದೋ ಒಂದು ಪಕ್ಷದ ನಾಯಕರು ಯಾವುದೋ ಸಂದರ್ಭದಲ್ಲಿ ಭೇಟಿ ಮಾಡಿದ್ರು ಏನೋ ಒಂದು ಕುತೂಹಲ ಮೂಡುತ್ತೆ ಎಲ್ರಿಗೂ ಕೂಡ ಏನೋ ಒಂದು ಪ್ರಶ್ನೆಗಳು ಮೂಡುತ್ತೆ ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪುಟ್ರಾಜು ಅವರು